ಲೋಕಸಭಾ ಚುನಾವಣಾ ಪ್ರಚಾರದ ಕಾವು ಈ ಬಾರಿ ಸುಡುಬಿಸಿಲನ್ನು ಕೂಡ ನಾಚಿಸ್ತಾ ಇದೆ. ಬಹಿರಂಗ ಸಮಾವೇಶಗಳು, ರೋಡ್ ಶೋಗಳು, ರ್ಯಾಲಿಗಳಲ್ಲಿ ಜನಸಾಗರ ಅಭ್ಯರ್ಥಿಗಳನ್ನ ಕುದುರೆ ಬಾಲದಂತೆ ಹಿಂಬಾಲಿಸ್ತಾ ಇದೆ. ಇದನ್ನೆಲ್ಲ ನೋಡಿದ್ರೆ ಏನಪ್ಪ ಈ ಅಭ್ಯರ್ಥಿಗಳಿಗೆ ಈ ಪಾರ್ಟಿ ವರ್ಚಸ್ಸಿದೆಯಾ ಅಂತ ಅನಿಸ್ಬಹುದು. ಆದ್ರೆ ಹೀಗೆ ಅನ್ಕೊಂಡ್ರೆ ಅದು ಶುದ್ಧ ಸುಳ್ಳು. ಯಾಕಂದ್ರೆ ಅದೆಲ್ಲ ಕುರುಡು ಕಾಂಚಾಣದ ಮಹಿಮೆ. ಈ ಕುರಿತು ನಮ್ಮ ಸುವರ್ಣ ನ್ಯೂಸ್ ನಡೆಸಿದ ರಿಯಾಲಿಟಿ ಚೆಕ್ನಲ್ಲಿ ಬಹಿರಂಗವಾಗಿದೆ. ಇದೇ ಹೊತ್ತಿನ ವಿಶೇಷ ಕುರುಡು ಕಾಂಚಾಣ. ರಾಜ್ಯ ರಾಷ್ಟ್ರ ಮಟ್ಟದ ನಾಯಕರು, ಲಕ್ಷಾಂತರ ಮಂದಿ ಹಿಂಬಾಲಕರು, ಸಾವಿರಾರು ಕುರ್ಚಿಗಳು, ಆರ್ಭಟದಿಂದಲೇ ಮತಬೇಟೆ ಮಾಡಿಯೇ ಬಿಟ್ಟೆ ಅನ್ನುವ ಭ್ರಮ ನಿರಸನ ಸಮೂಹ. ಈ ಬಾರಿ ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿಗಳ ಪ್ರಚಾರದ ಭರಾಟೆ, ಬಹಿರಂಗ ಸಭೆಗಳು ಜೋರಾಗಿವೆ. ರಾಷ್ಟ್ರ ನಾಯಕರ ಭಾಷಣವೆಂದಾಕ್ಷಣ ಚಿಟಿಕೆ ಹೊಡೆಯೋದ್ರೊಳಗೆ ಲಕ್ಷಾಂತರ ಮಂದಿ ಪ್ರತ್ಯಕ್ಷವಾಗಿ ಬಿಡ್ತಾರೆ. ಇದರ ಹಿಂದೆ ಇರೋದೇ ಕಾಂಚಾಣದ ಕರಾಮತ್ತು. ಅಬ್ಬ, ಏನಪ್ಪ ಇದು? ಮೋದಿ ಬರ್ತಾರಂದರೆ ಇಷ್ಟೊಂದು ಜನ ಸೇರ್ತಾರೆ? ಅಯ್ಯೋ, ರಾಹುಲ್ ರ್ಯಾಲಿಯಲ್ಲಂತೂ ಜನವೋ ಜನ. ಇವರ ನಾಯಕತ್ವಕ್ಕಾಗಿ ಜನ ಮರುಳಾಗಿ ಬಂದಿದ್ದಾರೆ ಅಂದ್ಕೊಂಡ್ರೆ ನಮ್ಮಂಥ ಮೂರ್ಖರು ಇನ್ನೊಬ್ರಿಲ್ಲ ಕಣ್ರಿ. ಈ ಜನಸಮೂಹ ಸೇರೋದ್ರ ಹಿಂದೆ ಇರೋದು ಬರೀ ದುಡ್ಡು ದುಡ್ಡು ದುಡ್ಡು. ಎಸ್, ಕೇಂದ್ರದ ನಾಯಕರುಗಳು ರಾಜ್ಯಕ್ಕೆ ಬರ್ತಾರೆ ಅಂದರೆ ಕೆಲ ಮಂದಿಗಂತೂ ಹಬ್ಬವೋ ಹಬ್ಬ. ಚುನಾವಣೆ ಮುಗಿಯೋದ್ರಲ್ಲಿ ಒಂದಷ್ಟು ಕಮಾಯಿಸಿಕೊಂಡು ಬಿಡೋಣ ಅನ್ನೋ ಮನೋಭಾವನೆ ಅವರದ್ದು. ಮೊನ್ನೆ ಕಾಂಗ್ರೆಸ್ ಯುವರಾಜ ರಾಹುಲ್ ಗಾಂಧಿ ಪ್ರಚಾರಕ್ಕೆ ಅಂತ ಬೆಂಗಳೂರಿಗೆ ಬಂದಿದ್ರು. ಆ ವೇಳೆ ನ್ಯಾಷನಲ್ ಕಾಲೇಜ್ ಗ್ರೌಂಡ್ಸ್ನಲ್ಲಿ ಜನವೋ ಜನ. ಆದರೆ ಇಲ್ಲಿಗೆ ಬಂದಿದ್ದವರೆಲ್ಲ ಪಕ್ಷದ ಕಾರ್ಯಕರ್ತರಲ್ಲ, ಬದಲಿಗೆ ರಾಜಕೀಯವನ್ನು ಸೀಸನಲ್ ಉದ್ಯೋಗವನ್ನಾಗಿಸಿಕೊಂಡಿರೋ ಮಂದಿ. ಇಲ್ಲೊಂದು ಫನ್ನಿ ಸನ್ನಿವೇಶ ನೋಡಿ. ಈಕೆ ಬಂದಿರೋದು ರಾಹುಲ್ ಗಾಂಧಿ ಸಮಾವೇಶಕ್ಕೆ, ಅದು ಕಾಂಗ್ರೆಸ್ ಅಭ್ಯರ್ಥಿ ನಂದನ್ ನೀಲೇಕಣಿ ಪರವಾಗಿ. ಆದರೆ ಈಕೆ ಪ್ರಕಾರ ನೀಲೇಕಣಿ ಹೆಸರು ನರೇಂದ್ರನ್ ಅಂತೆ. ನಮ್ಮ ಜಯಲಕ್ಷ್ಮ ಅವರ ಪರವಾಗಿ. ಕಾಂಗ್ರೆಸ್ ಅಭ್ಯರ್ಥಿ ಏನು ಹೆಸರು? ಅವ್ರ ಹೆಸರು ನಮ್ಗೆ ಬರ್ತಾ ಇಲ್ಲ. ಇಲ್ಲ, ಅವ್ರ ಹೆಸರು ಬರಕ್ಕಿಲ್ಲ ಬಯೋಳಿಗೆ ಅಷ್ಟೇ. ನರೇಂದ್ರನ್ ಹೋಗ್ಲಿ ಬಿಡಿ, ಪಾಪ ಇವರೆಲ್ಲ ಓದಿಲ್ಲ ಬರ್ದಿಲ್ಲ, ಹೀಗಾಗಿ ಹೆಸರೊಳೋದಕ್ಕೆ ಕಷ್ಟವಾಗ್ತಾ ಇದೆ ಅಂದುಕೊಳ್ಳೋಣ. ಅಲ್ಲೇ ಪಕ್ಕದಲ್ಲಿದ್ದ ಈ ಹಣ್ಣು ಹಣ್ಣು ಮುದುಕಿಯನ್ನು ನೋಡಿ. ಇವರು ನಾಗೇನಹಳ್ಳಿಯಿಂದ ಬಂದಿದ್ರಂತೆ. ಇವರಿಗೆ ಇಲ್ಲಿ ನಡೆಯೋ ಕಾರ್ಯಕ್ರಮ ಯಾವುದು, ಭಾಷಣ ಮಾಡೋರು ಯಾರು ಅಂತಾನೂ ಗೊತ್ತಿಲ್ಲ. ಆದರೆ ತಮ್ಮ ಏರಿಯಾದಿಂದ ಕರ್ಕೊಂಡು ಬಂದಿರೋ ಟೀಮ್ ಲೀಡರ್ ಬಗ್ಗೆ ಮಾತ್ರ ಚೆನ್ನಾಗೇ ಗುರುತಿಟ್ಕೊಂಡಿದ್ದಾರೆ. ನಾವು ಇಲ್ಲಿ ನೋಡ್ಲಕ್ಕೆ ಬಂದೇವು. ಯಾಕೆ ಬಂದ್ರೆ? ಯಾಕೆ ಬಂದ್ರೆ? ಮೀಟಿಂಗ್ ನೋಡ್ಲಕ್ಕ. ಯಾರನ್ನ? ಎಲ್ಲ ಜನಕ್ಕ, ಜನ ಬಂದಾರಲ್ಲ ನೋಡ್ಲಕ್ಕೆ ಬಂದ್ವಿ. ಯಾವ ಊರಿಂದ ಬಂದ್ರೆ? ನಾವು ನಾಗರಪಳ್ಳಿ ಅಂತ. ನಾಗರಪಳ್ಳಿ ಬೆನಗನಹಳ್ಳಿ ಗೇಟಿಗೆ. ಏನು ಕಾರ್ಯಕ್ರಮ ಇದು? ಏನು ಕಾರ್ಯಕ್ರಮ ಅಂದ್ರೆ ಎಲ್ಲ ಕೇಳಕ್ ನೋಡ್ಲಕ್ಕೆ ಬಂದ್ವಿ ರೀ. ಇನ್ನು ಪ್ಲೇಸು ಟೈಮು ಕೇಳಿದ್ರೆ ಸಾಕು, ಹಿಂದೆ ಮುಂದೆ ಆಲೋಚಿಸಲ್ಲ. ಹಿಂಡು ಹಿಂಡು ಜನಸಾಗರವನ್ನ ಕರೆದು ತರೋರು ಇದ್ದಾರೆ. ಅದು ಕಾಂಗ್ರೆಸ್ ಕಾರ್ಯಕ್ರಮವೇ ಇರಬಹುದು, ಇಲ್ಲ ಬಿಜೆಪಿ ಕಾರ್ಯಕ್ರಮವೇ ಇರಬಹುದು, ಅಥವಾ ಇನ್ಯಾವುದೇ ಪಕ್ಷದ್ದಾಗಿರಬಹುದು. ಈಕೆ ಕೂಡ ಬಂದಿರೋದು ನಾಗೇನಹಳ್ಳಿಯಿಂದಾನೆ. ಈಕೆಯೇ 50-60 ಮಂದಿಯ ಗ್ಯಾಂಗ್ ಲೀಡರ್. ಸಮಾವೇಶ ಇದೆ, ತಪ್ಪದ ಇಂತಷ್ಟು ಜನ ಬೇಕು ಅಂತ ಈಕೆಗೆ ಗುತ್ತಿಗೆ ಹಣ ನೀಡಿದ್ರೆ ಸಾಕು, ಮಿಸ್ ಮಾಡದೆ ತನ್ನ ಟೀಮ್ನೊಂದಿಗೆ ಹೇಳಿದ ಟೈಮ್ಗೆ ಹಾಜರಿರ್ತಾರೆ. ನಾವು ನಾಗವರಪಳ್ಳಿ ಸಿವಿರಾಮನಗರ. ಸಿವಿರಾಮನಗರ ಏನು ಕಾರ್ಯಕ್ರಮ ಇವತ್ತು? ಇದು ರಾಹುಲ್ ಗಾಂಧಿ ಅವರು ಬರ್ತಾ ಇದ್ದಾರೆ, ಅವ್ರದ್ದು ಸಮಾವೇಶ. ಎಷ್ಟು ಜನ ಕರ್ಕೊಂಡ್ಬಂದಿದ್ದೀರಿ? ನಾವೊಂದು 50-60 ಜನ ಇದೆ. 50-60 ಜನ? ಏನು ಮುಂಚೆ ಎಲ್ಲರಿಗೂ ಹೇಳಿದ್ರ ಹೆಂಗೆ? ಇಲ್ಲ ಮೇಡಮ್, ಮುಂಚೆ ಹೇಳಿಲ್ಲ. ಇವ ಬೆಳಗ್ಗೆ ನಮಗೆ 9 ಮೆಸೇಜ್ ಬಂತು, ಅದ್ರ ಮುಖಾಂತರ. 9 ಎಷ್ಟು ಜನ ಬಂದ್ಬಿಟ್ರ? ಹೌದು ಮೇಡಮ್, ಬರ್ತೀವಿ. ನಮ್ಮ ಕಡೆಗೆ ಒಗ್ಗಟ್ಟು ಜಾಸ್ತಿ ಇದೆ. ಇಲ್ಲೊಬ್ಬನಿದ್ದಾನೆ ನೋಡಿ, ಇವನು ಎಲ್ಲೇ ರಾಜಕೀಯ ಕಾರ್ಯಕ್ರಮ ನಡೆದರೂ ಅಲ್ಲಿ ಹಾಜರಾಗಿರ್ತಾನೆ. ಆದರೆ ಈತ ಪಡೆಯೋ ರೇಟಲ್ಲಿ ಮಾತ್ರ ಕಾಂಪ್ರಮೈಸೇ ಇಲ್ವಂತೆ.
ಎವ್ಲ ಚೆನ್ನಾಗ ನೂರು ಬಾ ಅವ್ಳತನ ವಿಪರ್ಯಾಸ ಅಂದ್ರೆ ಇಲ್ಲೊಬ್ಳು ಹೆಂಗಸು ಸುಡೋ ಬಿಸಿಲಲ್ಲೂ ತನ್ನ ಪುಟಾಣಿ ಕಂದಮ್ಮನನ್ನ ಕರೆತಂದಿದ್ದಾಳೆ. ಮನೆಯಲ್ಲೇ ಇದ್ದು ನಿಮಗಿಷ್ಟ ಬಂದವರಿಗೆ ಮತ ಹಾಕಬಹುದಲ್ವಾ ಅಂತ ಪ್ರಶ್ನಿಸಿದ್ರೆ ಈಕೆ ಹೇಳೋದು ಏನು ಅಂತ ನೀವೇ ನೋಡಿ. ನಾವು ಬಿ ಟಿ ಎಂ ಫಸ್ಟ್ ಸ್ಟೇಜ್ ಮಡಿವಾಳ ಮೇಡಮ್. ಹೌದು, ನಾವೊಂದು 20 ಮೆಂಬರ್ಸ್ ಬಂದಿದ್ದೀವಿ ಮೇಡಮ್. ಮತ ಯೋಚನೆ ಇದು ಮಾಡೋದಕ್ಕೆ ಬರ್ತಾ ಇದ್ದಾರೆ. ನಾವು ಸ್ವಲ್ಪ ಮಹಿಳೆಯರು ಬಂದರೆ ನಮಗೆ ಯಾವ ಥರ ಏನು ಅನ್ನೋದು ಇನ್ಫಾರ್ಮೇಷನ್ ಗೊತ್ತಾಗುತ್ತಲ್ವ ಮೇಡಮ್. ಅದರಿಂದ ಅವರೆಲ್ಲನೂ ಸಂಘದ ಮೆಂಬರ್ಸ್ ಪೂರ್ತಿ ನೋಡ್ಕೋತಿದ್ದಾರೆ ಮೇಡಮ್. ಒಂದು ಹೊಂದಾಣಿಕೆ ಅನ್ನೋದು ಬೇಕಲ್ವ ಮೇಡಮ್, ಅದಕ್ಕೆ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ದೀವಿ ಮೇಡಮ್. ಇನ್ನು ರಾಜಕಾರಣಿಗಳಿಗೆ ತನಗಿರುವ ಜನಬೆಂಬಲವನ್ನು ತೋರಿಸೋದಕ್ಕೆ ಯಾರಾದರೂ ಸರಿ, ಮುಲಾಜೆ ಇಲ್ಲ. ಯಾರೇ ಆಗಲಿ ಏನೇ ಆಗಿರಲಿ ಕರ್ಕೊಂಡು ಬರ್ತಾರೆ. ಇಲ್ಲಿ ನೋಡಿ, ಈ ಅಜ್ಜಿಗೆ ನಾನು ಯಾಕೆ ಬಂದಿದ್ದೀನಿ ಅನ್ನೋದೇ ಗೊತ್ತಿಲ್ಲವಂತೆ. ಸಿಕ್ಕ ಸಿಕ್ಕವ್ರನ್ನ ತಮ್ಮ ಪಕ್ಷದ ಬಲ ಪ್ರದರ್ಶನಕ್ಕಾಗಿ ಬಳಕೆ ಮಾಡಿಕೊಳ್ತಾರೆ ಅನ್ನೋದಕ್ಕೆ ಇದಕ್ಕಿಂತ ಜೀವಂತ ಸಾಕ್ಷಿ ಬೇರೆ ಬೇಕಾಗಿಲ್ಲ. ನಮ್ಗೇನು ಮನೆ ಗಿನ ಏನೂ ಇಲ್ಲ ಸ್ವಾಮಿ. ಶನಿ ಮತ್ತೆ ಮುಂದೆ ಅಷ್ಟೇ ಅಂತ ಮನೆ ಕೊಡ್ತೀವಿ. ಯಾರ ಊಟ ಕೊಟ್ಟರೆ ತಿಂತೀನಿ ಅಷ್ಟೇ. ಇಲ್ಲ, ಇವ್ರ ಜೊತೆಲ್ಲೇ ಬಂದಿರೋದು. ನಮಗೆ ನೋಡೋದೇ ಇಲ್ಲ, ಊಟ ಗೀಟ ಎಲ್ಲಿ ದೇವಸ್ಥಾನ ತಾವು ಕೊಟ್ಟರೆ ತಿನ್ನೋದು. ಹಳೆ ಮಗಳಲ್ಲಿ ಶನಿ ಮಾತು ದೇವಸ್ಥಾನ ತಾವು ಮನೆ ಕಾರ್ಯಕ್ರಮ ಗೊತ್ತಿಲ್ಲ. ಮೊದಲ ಓದಲಿಲ್ಲ ಬರೀಲಿಲ್ಲ, ಮನೆ ಇಲ್ಲ ಏನಿಲ್ಲ ನಮಗೆ. ಇನ್ನು ಕೆಲ ವಿದ್ಯಾರ್ಥಿಗಳಂತೂ ಈ ಸಮಯವನ್ನು ಚೆನ್ನಾಗಿನೇ ಬಳಸ್ಕೊಳ್ತಾ ಇದ್ದಾರೆ. ಶಾಲಾ ಕಾಲೇಜುಗಳಿಗೆ ರಜೆ ಇರೋದ್ರಿಂದ ಪಾರ್ಟ್ ಟೈಮ್ ರಾಜಕಾರಣಿಗಳಾಗಿ ಬಿಟ್ಟಿದ್ದಾರೆ. ಅದು ದುಡ್ಡು ಕೊಟ್ಟರೆ ಮಾತ್ರ. ನೋಡಿದ್ರಲ್ಲ, ನಮ್ಮ ಜನರು ರಾಜಕಾರಣಿಗಳ ಎಂಜಲು ದುಡ್ಡಿಗೆ ಹೇಗೆ ತಮ್ಮ ಸ್ವಾಭಿಮಾನವನ್ನ ಮಾರಿಕೊಳ್ತಿದ್ದಾರೆ ಅಂತ. ಇಷ್ಟೇ ಅಲ್ಲ, ಇನ್ನು ಎಂಥೆಂಥವರು ಈ ಹಣಕ್ಕಾಗಿ ಕೈ ಚಾಚ್ತಿದ್ದಾರೆ, ಯಾರ್ಯಾರಿಗೆ ಎಷ್ಟೆಷ್ಟು ಹಣ ನೀಡಲಾಗ್ತಿದೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ನೋಡೋಕೆ ಒಳ್ಳೆ ಅಫಿಷಿಯಲ್ ತರ ಕಾಣಿಸೋ ಈತನು ಕೂಡ ಪೇಯ್ಡ್ ಕಾರ್ಯಕರ್ತನೇ. ಬಸವನಗುಡಿಯ ರಾಹುಲ್ ಸಮಾವೇಶದಲ್ಲಿ ಈತನಿಗೆ ಹಣ ಕೊಟ್ಟು ಕರ್ಕೊಂಡು ಬಂದಿದ್ರಂತೆ. ಇನ್ನು ಇವರೆಲ್ಲ ಹಣ ತಗೊಂಡು ಬಂದಿರೋದು ಅನ್ನೋ ವಿಚಾರ ಎಲ್ರಿಗೂ ಗೊತ್ತಿರೋದೆ. ಆದರೆ ಯಾರನ್ನು ಕೇಳಿದ್ರು ಸಾಕು ವೇದಾಂತ ಹೇಳೋದಕ್ಕೆ ಶುರು ಮಾಡಿಬಿಡ್ತಾರೆ. ನಮ್ಮ ಜನಾಂಗಕ್ಕೆ ಸೇವೆ ಮಾಡಿದ್ದಾರೆ, ಹೀಗಾಗಿ ಕಾಂಗ್ರೆಸ್ಸನ್ನು ಬೆಂಬಲಿಸಲು ಬಂದಿದ್ದೀವಿ, ನಾವು ಮಡಿವಾಳ ವೃತ್ತಿಪರ ಸಂಘದವರು, ನಮ್ಮ ಜೇಬಿನಿಂದ 45,000 ರೂಪಾಯಿ ಖರ್ಚು ಮಾಡಿ ನಾನು ಜನರನ್ನು ಕರೆತಂದಿದ್ದೀನಿ ಅಂತ ರೀಲ್ ಬಿಡ್ತಾನೆ. ನಮ್ಮದು ಬಿ ಟಿ ಎಂ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀವಿ ನಾವು. ಹೆಸರು ವೆಂಕಟೇಶ್ ಅಂದ್ಬಿಟ್ಟು, ನಮ್ಮದು ಮಡಿವಾಳ ಸಂಘದಿಂದ ಬಂದಿರೋದು ನಾವು. ಈ ಸಲ ನಮ್ಮ ಇವರು ನಂದನ ಎಲೆ ಕಡೆ ನಿಂತ್ಕೊಂಡಿದ್ದಾರೆ ಕಾಂಗ್ರೆಸ್ ಕಡೆಯಿಂದ. ನಾವು ಬಂದೀವಿ, ಒಂದು 50-60 ಜನ ಬಂದಿದ್ದೀವಿ ಮೇಡಮ್. ಬರೋಕೆ ಮಾಡಿ ಒಂದು 4-5 ಸಲ ಮಾಡ್ಕೊಂಡಿದ್ದೀವಿ ನಾವು. 75 ಜನ ಬಂದಿರೋದು. ಈಗೆಲ್ಲ ಸ್ವಲ್ಪ ಆ ಕಡೆ ಕಡೆ ಇದ್ದಾರೆ, ಒಂದು 50 ಜನ ಇಳಿದೀವಿ. ಇಲ್ಲ, ಬೂತ್ ಅಂತ ಹೋಗಿಲ್ಲ, ನಾವು ಸಂಘದ ಕಡೆಯಿಂದ ನಮಗೊಂದು ಕೆಲಸ ಕಾರ್ಯಗಳು ಮಾಡಿಕೊಟ್ಟಿದ್ದಾರೆ, ಆದ್ದರಿಂದ ಒಂದು ಅವ್ರ ಮೇಲೆ ಅಭಿಮಾನದಿಂದ ಬಂದಿದ್ದೀವಿ. ಇವನನ್ನು ನೋಡಿ, ರಾಜಕಾರಣಿಗಳ ಮೇಲೆ ನಂಬಿಕೆನೇ ಇಲ್ವಂತೆ. ಮೊದಲು ರೇಟ್ ಫಿಕ್ಸ್ ಮಾಡಿಕೊಂಡು ಜೊತೆಗೆ ಹಣ ಕೈಗೆ ಸಿಕ್ಕ ಮೇಲೇ ನಾನು ಕಾರ್ಯಕ್ರಮಕ್ಕೆ ಬರೋದು ಅಂತ ಮರ್ಯಾದೆ ಬಿಟ್ಟು ಹೇಳ್ತಾನೆ. ಇವರಿಗಿಂತ ತಾನೇನು ಭಿನ್ನವಲ್ಲ ಅನ್ನೋ ರೀತಿ ಬಿಜೆಪಿಯು ತನ್ನ ಕಾಂಚಾಣದ ಪ್ರದರ್ಶನ ಮಾಡ್ತಾ ಇದೆ. ಅದು ಬಿಜೆಪಿ ಪ್ರಧಾನಿ ಅಭ್ಯರ್ಥಿ ನರೇಂದ್ರ ಮೋದಿಯ ಬೆಂಗಳೂರು ಹೊರವಲಯದ ಹೊಸೂರು ಕಾರ್ಯಕ್ರಮದಲ್ಲಿ ಬಹಿರಂಗವಾಗಿದೆ.
ಭ್ರಷ್ಟಾಚಾರ ತೊಲಗಿಸಿ ಬದಲಾವಣೆ ತನ್ನಿ ಅನ್ನುವ ನರೇಂದ್ರ ಮೋದಿಯ ಬೃಹತ್ ಕಾರ್ಯಕ್ರಮದ ತುಂಬ ಕಾಣ್ತಾ ಇದ್ದದ್ದು ಬರೀ ಭ್ರಷ್ಟಾಚಾರವೇ. ಕೃಷ್ಣಪ್ಪನವರಿಗೆ ಈ ಬಾರಿ ಚುನಾವಣೆ ಪ್ರತಿಷ್ಠೆಯ ಕಣವಾಗಿದೆ. ಹೀಗಾಗಿ ಮೋದಿ ಪರ ಹಾಗೂ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸೋದಕ್ಕೆ ನೂರಾರು ಯುವಕರನ್ನು ಕರೆಸಿದರು. ಅಲ್ಲೂ ಕೂಡ ದುಡ್ಡಿನ ಕರಾಮತ್ತು ಜೋರಾಗಿನೇ ಇತ್ತು. ಇನ್ನೊಂದು ಟ್ವಿಸ್ಟ್ ಏನು ಗೊತ್ತಾ, ಇವರನ್ನು ಕರೆತಂದಿರೋ ಲೀಡರ್ ನಾಗರಾಜಣ್ಣ ಎಷ್ಟು ದುಡ್ಡು ಕೊಡ್ತೀನಿ ಅಂತ ಸ್ಪಷ್ಟಪಡಿಸಿಲ್ವಂತೆ. ಎಷ್ಟು ಜನ ಕರ್ಕೊಂಬಂದ್ರು? ಬರೋ ಹುಡುಗರು ಅಷ್ಟೇ ಜನ. ಎಲ್ಲಿರೋದು ಮನೆ? ಎಲ್ಲಿ ತೇಬೇಲ ಹತ್ರ? ಇನ್ನು ಇಲ್ಲಿ ಕೆಲ ವಿದ್ಯಾರ್ಥಿಗಳು ಕೂಡ ಹಣದ ಆಸೆಗೆ ತಮ್ಮ ತನವನ್ನ ಮಾರ್ಕೊಳ್ಳೋದಕ್ಕೆ ಸಿದ್ಧವಾಗಿ ಬಂದಿದ್ರು. ಕ್ಯಾಂಪೇನ್ಗಾಗಿ ಖರ್ಚಾಗೋ ಹಣದ ಮೊತ್ತ, ಅಭ್ಯರ್ಥಿ ತನ್ನ ಪರ ಎಲೆಕ್ಷನ್ ಪ್ರಚಾರಕ್ಕಾಗಿ ಬರುವ ಕಾರ್ಯಕರ್ತರುಗಳಿಗೆ ಹಣ ತಲುಪಿಸೋದಕ್ಕೆ ಬೂತ್ಗಳನ್ನು ನೇಮಕ ಮಾಡಿಕೊಂಡಿರ್ತಾರೆ. ಈ ಬೂತ್ಗಳಿಗೆ ಕನಿಷ್ಠ ನಿತ್ಯ 50,000 ರೂಪಾಯಿ ಖರ್ಚಾಗುತ್ತೆ. ಇನ್ನು ಬೈಕ್ ರ್ಯಾಲಿಗಾದರೆ 2-ವೀಲರ್ ಸೇರಿದಂತೆ ತಲಾ 500 ರೂಪಾಯಿ ನೀಡ್ತಾರೆ. ಬಹಿರಂಗ ಸಭೆಯಲ್ಲಿದ್ದರೆ ತಲಾ 250 ರೂಪಾಯಿ. ಹೆಂಗಸರಿಗೆ ಪ್ರತಿನಿತ್ಯ 200 ರೂಪಾಯಿ, ಗಂಡಸರಿಗೆ 300 ರೂಪಾಯಿ ಕೊಡ್ತಾರಂತೆ. ಇಷ್ಟಲ್ಲದೆ ಹೋಗಿ ಬರೋ ಖರ್ಚನ್ನು ಅಭ್ಯರ್ಥಿಗಳೇ ವಹಿಸಿಕೊಳ್ತಾರೆ. ಜನ ಜನ ಕಾಂಚನಕ್ಕಾಗಿ ಏನೆಲ್ಲ ನಡೀತಿದೆ ನೋಡಿದ್ರಲ್ಲ, ಇನ್ನಾದರೂ ಮತದಾನ ಪ್ರಭುಗಳು ಎಚ್ಚೆತ್ತುಕೊಳ್ಬೇಕಿದೆ. ಕ್ಷಣಗಣನೆ ಆರಂಭವಾಗಿದೆ. ಸೂಕ್ತ ಅಭ್ಯರ್ಥಿಗೆ ಮತ ನೀಡಿದರೆ ಮಾತ್ರ ನಿರಾತಂಕವಾಗಿರಬಹುದು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ವಿನೋದ್ ಹಾಗೂ ಯುಗಂಧರ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್. ಚುನಾವಣಾ ಆಯೋಗ ನಿಮ್ಮ ಮತದಾನ ನ್ಯಾಯಯುತವಾಗಿ ನಡೀಲಿ ಅಂತ ಕೋಟಿ ಕೋಟಿ ಹಣ ಖರ್ಚು ಮಾಡ್ತಿದೆ. ಇನ್ನಾದರೂ ಎಚ್ಚೆತ್ತುಕೊಳ್ಳಿ, ಪ್ರಚಾರದ ಸಮಯವಂತೂ ಮುಗಿತು. ಸದ್ಯ ನಿಮ್ಮ ಹಕ್ಕನ್ನು ಚಲಾಯಿಸೋ ಸಮಯ. ತಪ್ಪದೆ ಸೂಕ್ತ ಅಭ್ಯರ್ಥಿಗೆ ಆಮಿಷಗಳಿಗೆ ಬಲಿಯಾಗದೆ ಮತ ನೀಡಿ ಅನ್ನೋದು ಸುವರ್ಣ ನ್ಯೂಸ್ ಆಶಯ. ಇದೇ ಇವತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.